ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಿಸರ್ಗ ಬಡಾವಣೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಮತ್ತು ನೆಪ್ಮ್ಯಾಟ್ ಸಹಯೋಗದೊಂದಿಗೆ ಆಯೋಜಿಸಿದ್ದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೌಭಾಗ್ಯ ಮೈಕೋ ನಾಗರಾಜ್ ಮತ್ತು ಸದಾನಂದರವರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮೈಕೋ ನಾಗರಾಜ್ ಮತ್ತು ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ನಿಸರ್ಗ ಬಡಾವಣೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಬಡಾವಣೆಯಲ್ಲಿ ಇಂದು ಹಿರಿಯ ನಾಗರಿಕರಿಗೆ ಮತ್ತು 45 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾದ ವ್ಯಾಕ್ಸಿನೇಷನ್ನ ಇಲ್ಲಿ ಏರ್ಪಡಿಸಲಾಗಿತ್ತು. ನಿಪ್ಮ್ಯಾಟ್ ಮತ್ತು ಪಂಚಾಯಿತಿ ವತಿಯಿಂದ ಸದಸ್ಯರುಗಳೆಲ್ಲ ಸೇರಿ ಆಯೋಜಿಸಲಾಗಿದ್ದು ಎಲ್ಲರೂ ಬಂದು ಸಹಕರಿಸುತ್ತಿದ್ದಾರೆ. ಮೊದಲನೇ ಬಾರಿಗೆ ನಾವು ಪಂಚಾಯಿತಿಯ ಸದಸ್ಯರುಗಳು ಹಾಗೂ ನಿಪ್ಮ್ಯಾಟ್ನ ಪಂಚಾಯಿತಿ ಸದಸ್ಯರುಗಳು, ನಮ್ಮ ನಿಸರ್ಗ ಲೇಔಟ್ನ ಪಂಚಾಯಿತಿ ಸದಸ್ಯರುಗಳು ಹಾಗೂ ನಿಪ್ಮ್ಯಾಟ್ನ ಸಹಯೋಗದೊಂದಿಗೆ ಮೊದಲ ಬಾರಿಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಮಾಂಕ್ಲಿಂಗ್ನ PHCಯಲ್ಲಿ ನಾವು ಸುಮಾರು 200 ಜನಕ್ಕೂ ಕೊಡಿಸಿದ್ದೀವಿ. ಈಗ ಎರಡನೇ ಬಾರಿಗೆ ಇಲ್ಲಿಗೆ ಕರೆಸಿ, ನಮ್ಮ ನಿಸರ್ಗದಲ್ಲಿ ಕರೆಸಿ, ನಮ್ಮ ನಿಸರ್ಗ ಕ್ಲಬ್ ಹೌಸಲ್ಲಿ ಎರಡನೇ ಬಾರಿಗೆ ನಾವು ಇವಾಗ ಔಷಧಿಯನ್ನು ಕೊಡೋದಕ್ಕೆ ಎಲ್ಲ ಸಹಕಾರದೊಂದಿಗೆ ನಾವು ಹಿರಿಯ ನಾಗರಿಕರಿಗೆ ಔಷಧಿಯನ್ನು ಎರಡನೇ ಅಲೆಯ ಔಷಧಿಯನ್ನು ಕೊಡೋದಕ್ಕೆ ಯಶಸ್ವಿಯಾಗಿ ಆಗಿದ್ದೀವಿ. ನಮ್ಮ ಜೊತೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ನಿಸರ್ಗ ನಿವಾಸಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಂದು ನಮ್ಮ ಹೆಸರಾಂತ ಬಡಾವಣೆಯಾದ ನಿಸರ್ಗ ಬಡಾವಣೆಯ ನಿವಾಸಿಗಳಿಗೆ ಮೊದಲನೇ ಮತ್ತು ಎರಡನೇ ಹಂತದ ಕೊರೋನಾ ಲಸಿಕೆಯನ್ನು ನಮ್ಮ ನಿಪ್ಮ್ಯಾಟ್ ಮತ್ತು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಸಹಯೋಗದೊಂದಿಗೆ ಮಾಂತಲಿಂಗಪುರ PHCಯಲ್ಲಿ ನಮ್ಮ MLA ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ಗಳಲ್ಲಿ ಸಮಾಲೋಚನೆ ನಡೆಸಿ ಸುಮಾರು 200 ಜನ ಹಿರಿಯ ನಾಗರಿಕ ನಮ್ಮ ಸದಸ್ಯರ ಒಂದು ಓನ್ ವೆಹಿಕಲಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮೊದಲನೇ ಒಂದು ಲಸಿಕೆಯನ್ನು ಹಾಕ್ತೀವಿ. ಅದೇ ರೀತಿಯಲ್ಲಿ ಈ ನಮ್ಮ ನಿಸರ್ಗ ಬಡಾವಣೆ ಎಲ್ಲ ಪ್ರಬುದ್ಧ ನಾಗರಿಕರಿಗೆ ಅಲ್ಲಿ ಹೋಗಿ ಬರಲು ಅವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ ನಾವು ಕೃಷ್ಣಪ್ಪನವ್ರನ್ನ MLA ಅವ್ರನ್ನ ಕೇಳಿಕೊಂಡಾಗ ಅವರು ಇಲ್ಲಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೊರೋನಾದ ಸಮಯದಲ್ಲಿ, ಎರಡನೇ ಅಲೆಯ ಸಮಯದಲ್ಲಿ ಸಾರ್ವಜನಿಕರು ಕೊರೋನಾ ಲಸಿಕೆಯನ್ನು ಹಾಕಿಸ್ಕೊಳ್ಳಲಿಕ್ಕೆ ಭಯ ಪಡ್ತಾ ಇದ್ದಾರೆ ಮತ್ತು ಟೆಸ್ಟ್ಗಳನ್ನು ಮಾಡ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲರೂ ಎಲ್ಲರ ಮುಖೇನವಾಗಿ ನಾನು ಇವತ್ತು ಕೈ ಮುಗಿದು ಬೇಡುವುದೇನೆಂದರೆ ಎಲ್ಲರೂ ಸ್ವಾಬ್ ಟೆಸ್ಟು ಮತ್ತು ಕೊರೋನಾ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಹಲವಾರು ಹೆಚ್ಚಿನ ಒಂದು ಅಲೆ ಇದೆ ಅಂತ ಹೇಳಿ ಎಲ್ಲ ಮಾಧ್ಯಮ ಮತ್ತು ಸರ್ಕಾರ ಹೇಳ್ತಾ ಇದೆ. ನಾನು ಎಲ್ಲರಲ್ಲೂ ಮತ್ತೊಮ್ಮೆ ಒಂದು ಮನವಿಯನ್ನು ಮಾಡ್ತೇವೆ, ಎಲ್ಲರೂ ಸ್ವಾಬ್ ಟೆಸ್ಟು ಮತ್ತೆ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಇದು ನಮ್ಮ ನಿಸರ್ಗದಲ್ಲಿ ಸುಮಾರು ಮೊದಲನೇ ಹಂತದ ಮುಗಿದು ಎರಡನೇ ಡೋಸನ್ನು ಸಹ ಸುಮಾರು 200 ಜನ ಹಿರಿಯ ನಾಗರಿಕರು ತಗೊಳ್ತಾ ಇದ್ದಾರೆ. ಇದು ಎಲ್ಲ ಗ್ರಾಮಗಳಿಗೆ ಮತ್ತು ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿ ಪರವಾಗಿ ನಿಸರ್ಗ ಬಡಾವಣೆಯ ಎಲ್ಲ ನಾಗರಿಕರು ಮಾದರಿಯಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.